ಅಕಾಲತ್ ವಹಿಸೋದು ನಿಲ್ಲಿಸ್ಕೊಳ್ಳಿ. ಇಂಥದ್ದು ಯಾವುದೇ ಕಾರಣಕ್ಕೂ ಅಕಾಲತ್ ವಹಿಸಬಾರ್ದು. ಮುಸ್ಲಿಮರು ನಾನೇ ಹೇಳೋದನ್ನ, ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿದೆ, ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗರ ಸಹವಾಸ, ಹಿಂದೂಗಳ ಸಹವಾಸ ನಿಮ್ಗೆ ಯಾಕಪ್ಪ ಬೇಕಿದೆ? ದಯವಿಟ್ಟು ಇದೆಲ್ಲ ಆಗಬಾರದು. ನಿಮ್ಮವ್ರದ್ದೇನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ. ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ, ಯಾವುದು ಈ ತರ ಆಗ್ಬಾರದು ಅಂತ ನೀವೇನಾದ್ರು ಕೇಳೋದಿದೆಯಾ? ಬ್ರೋ ನಾನು ಹೋಗ್ಬೇಕಾಯ್ತು, ಮಾರ್ಟಿನ್ ಡಬ್ಬಿಂಗ್ ಇತ್ತು, ನೀವು ಹೋಗ್ತಾ ಇದ್ದೀರಾ ಅಂದ್ರು. ಹ್ಞೂ ಹೋಗ್ತಾ ಇದ್ದೀನಿ ಬ್ರೋ, ಮೊದಲು ನನಗೋಸ್ಕರ ಅಟ್ಲೀಸ್ಟ್ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಒಂದು ನಿಜವಾಗ್ಲೂ ಮಾರ್ಟಿನ್ ಫೈನಲ್ ವರ್ಕ್ ನಡೀತಾ ಇತ್ತು, ಅದೇನೋ ಒಂದು ಚೂರು 3 ವರ್ಷ ಆಗಿತ್ತು ಆ ಪ್ರಾಜೆಕ್ಟ್, ಅದೊಂದು ಸಮಸ್ಯೆ ತುಂಬಾ ನೊಂದ್ಕೊಂಡಿದ್ದಾರೆ ಅವರು, ಅದು ನಿಜ. ಅದು ನಮ್ಮ ದರ್ಶನ್ ಸರ್ ಎಲ್ಲರಿಗೂ ನೋವಾಗಿದೆ, ವಿಷಯ ಪಕ್ಕಕ್ಕೆ ಇಡಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾವ್ದಾರು ಒಬ್ಬ ಕಲಾವಿದ ಬಂದ್ರೆ ಕ್ಯಾನ್ವಸ್ಗೆ ಅಂತ ಬರ್ತಾರೆ, ಎಲೆಕ್ಷನ್ ಕ್ಯಾನ್ವಸ್ಗೆ ಅಂತ ಎಲ್ಲರೂ ಬರ್ತಾರಲ್ಲ ಸಂತೋಷ, ಯಾರಾದ್ರೂ ಒಬ್ರು ಇಂಥ ಇನ್ಸಿಡೆಂಟ್ಗಳಾದಾಗ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರೆ ಇಲ್ಲ ಅಂದ್ಮೇಲೆ ನಮ್ಮ ಕಲಾವಿದ್ರಿಗೆ ಯಾಕೆ ನೀವು ತಲೆ ಮೇಲೆ ಕೂರಿಸ್ಕೋತೀರ? ಸಿಕ್ಕಾಗ ಮಾತಾಡಿಸಿ, ಹಾಯ್ ಪ್ರಥಮ್ ನಿಮ್ಮ ಸಿನಿಮಾ ನೋಡಿದೆ, ನಿಮ್ದು ಇದಾಯ್ತು ಸಂತೋಷ, ನಮಗೆ ತಲೆ ಮೇಲೆ ಎತ್ಕೊಂಡು ಮರಿಬೇಡಿ. ಆಗ ಏನಾಗುತ್ತೆ, ಇದು ಇಂಥ ನಿಮ್ಗೆ ಇಂಥ ಪ್ರಾಬ್ಲಮ್ಗಳಾದಾಗ ನಾವು ಧ್ವನಿ ಎತ್ತಕ್ಕಾಗಲ್ಲ. ಒಂದು ಪ್ರತಿಭಟನೆ ಮಾಡಿ ಹೋರಾಟ ಮಾಡೋರು ನ್ಯಾಯ ಕೊಡ್ಸೋಕ್ಕಾಗಲ್ಲ. ಯಾರು ಒಬ್ರು ಹೋರಾಟ ಮಾಡೋದು ಇದುವರೆಗೆ ನೋಡಿದೀವಿ? ಇಲ್ಲ ಅಂತ ಹೇಳಿದ್ಮೇಲೆ ಕಲಾವಿದ್ರು ಕಲಾವಿದ್ರಾಗೋದು ಬಿಟ್ಬಿಡಿ, ಅವನ್ನ ದೇವ್ರು ಮಾಡಿ ಕೂಡಿಸ್ಬೇಡಿ. ನೀವು ಜನಗಳಿಗೂ ನಾನು ಅಷ್ಟೇ ಹೇಳ್ತಾ ಇರೋದು. ಸೊ ತುಂಬ ಅಂದರೆ ತುಂಬ ನಮಗೂ ನೋವಾಗಿದೆ, ನಮ್ಮ ಚಿತ್ರರಂಗದ ಎಲ್ರಿಗೂ ನೋವಾಗಿದೆ. ಸೊ ನೀವು ಯಾರು ಕ್ಯಾನ್ವಸ್ ಆಮೇಲೆ ವ್ಯಕ್ತಿಪರ ಕ್ಯಾನ್ವಸ್ ಮಾಡ್ತೀನಿ ಇವೆಲ್ಲ ಹೇಳಬೇಡಿ. ಹಂಗಿದ್ದಾಗ ಆ ಕಾನ್ಸ್ಟಿಟ್ಯೂನ್ಸಿಲ್ ಸಮಸ್ಯೆ ಆದಾಗ ಧ್ವನಿಯಾಗಿ ನಿಂತ್ಕೊಳ್ಳಿ. ನಾನು ನಿಮಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಮಾತು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು 10 ವರ್ಷದಿಂದ ಅಧಿಕಾರದಲ್ಲಿದ್ದೀರಾ ಸರ್, ನೆಕ್ಸ್ಟು ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಮ್ಗೆ ಏನೇ ಆದರೂ ಒಳ್ಳೇದಾಗಲಿ ಸರ್, ಆದರೆ ಒಂದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ತೊಗೊಂಬನ್ನಿ. ಅಂತರ್ಧರ್ಮೀಯ ಮದುವೆ ಹಿಂದೂ ಹುಡುಗಿನ ಯಾರಾದರೂ ಆಗ್ತಾರೆ ಅಂದರೆ ಆಗಲೇ ಏನಕ್ಕೆ ಆಗ್ತಾರೆ, ಏನಕ್ಕೆ ನಿಮ್ಗೆ ಏನಕ್ಕೆ ಆಗಬೇಕು, ಏನು ಲವ್ ಏನು ಮಾಡ್ತೀರಾ ಅವ್ರ ಜೊತೆ? ಅದೇ ತಾನು ಹೇಳ್ತಾರದು, ಅದೇ ತಾನು ಆಗ್ತಾರದು. ಇಷ್ಟು ಕ್ರೌರಿಯಲ್ಲಿ ನೀವು ನಿಮ್ಮ ಸಮುದಾಯದಲ್ಲಿ ನಿಮ್ಮ ಮದುವೆ ಆಗ್ರಿ, ಯಾವ್ದು ಲವ್ ಮಾಡಿ ನೀವೇನು ಮಾಡ್ತೀರಾ ಅಂತ ಆಫ್ ಮಾಡಿ. ನಿಮ್ಮ ಸಮುದಾಯದವ್ರನ್ನೇ ಆಗಿ, ನಿಮ್ಮವ್ರು ನೀವು ಚೆನ್ನಾಗಿ ನಿಮ್ದೇನಿದೆ ನೀವು ನೋಡ್ಕೊಂಡು, ಹಿಂದೂ ಹುಡುಗಿರ ಜೊತೆ ನಿಮ್ಗೇನು ಕೆಲಸ ಅಂತ ಏನು ಕೊಡೋಕೆ ಹೋಗ್ತಿದ್ರ ಮೆಸೇಜು? ಅವ್ರು ನೋಡಿ ಏನು ಲವ್ ಆಗುತ್ತೆ ನಿಮ್ಮದರಲ್ಲೇ ಮಾಡ್ಕೊಳ್ರಿ. ಅದೇ ನೀವು ಯಾರು ಬೇಕು ಮದುವೆ ಮಾಡ್ಕೊಳ್ಳಿ, ಒಂದಲ್ಲ ಎರಡಲ್ಲ ಐದಾಗಿ, ನಿಮ್ಗೆ ಯಾರು ಕೇಳ್ತಾರೆ, ನಿಮ್ಮ ಯಾರು ಕೇಳ್ತೀವ? ಸೊ ಇನ್ನೊಂದ್ಸಲ ಹಿಂದೂಗಳ ತಂಟೆಗೆ ಬರಬೇಡಿ, ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು. ನಮ್ಗೆ ತುಂಬ ನೋವಾಯಿತು, ಅದಕ್ಕೆ ನಾವು ಬೆಂಗಳೂರಿಂದ ತುಂಬ ನೋವಾಗಿ ನಾವು ಬಂದಿರೋದು, ತುಂಬ ಹರ್ಟ್ ಆಗಿದೆ ನಮ್ಮೆಲ್ರಿಗೂ. ಒಂದು ಹುಡುಗಿ ಪ್ರಾಣ ತೆಗೆದಾನೆ ಅಂದರೆ ಒಂದ್ಸಲ ಏನೋ ಹೊಡೆದ್ಬಿಟ್ಟ, ಈಗೇನೋ ಜಗಳ ಆದಾಗ ಬೇಸರ ಆದಾಗ ಇಗ್ನೋರ್ ಮಾಡಿದ್ರೆ ಪ್ರಾಣ ತೆಗೆದ್ಬಿಡ್ದ? ಅವ್ರಮ್ಮ ನನ್ನ ಮಗ ಅಂಥವನ್ನಲ್ಲ ಅಂತ ಅವನಲ್ಲಿ ಅಷ್ಟು ಕ್ರೌರ್ಯ ತುಂಬಿತ್ತು, ಹೆಂಗೆ ಡಿಫೆಂಡ್ ಮಾಡ್ಕೋತಾರೆ? ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ವೀರಪ್ಪನಾಯಕ ಸಿನಿಮಾ ನೋಡಿದಿರ ನೀವು? ಯಾರು ನೋಡಿದಿರಿ ಅಲ್ಲಿ ವೀರಪ್ಪನಾಯಕ? ಯಾರು ನೋಡಿದಿರ? ಎಲ್ಲ ನೋಡಿದ್ದೀರಾ? ಅಪ್ಪ ಅವ್ರು ಬಂದ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಹಂಗಲ್ಲ ರೀ ಅಂತ. ಅವ್ರು ವಿಷ್ಣುವರ್ಧನ್, ಈ ಅಮ್ಮ ಶ್ರುತಿ, ಇಬ್ರು ಒಳ್ಳೆ ಅಪ್ಪ ಅಮ್ಮ, ಮಗ ಮಾತ್ರ ಕೆಟ್ಟವನ ಅನ್ನೋ ಥರದಲ್ಲಿ ಕುತ್ಕೊಂಡು ಸೇಮ್ ಸಿನಿಮಾ ಕತೆ ನೋಡ್ಬಿಟ್ಟು ನನಗೆ ಹೇಳ್ತಾರೆ. 20 ವರ್ಷದಿಂದೇನಾದ್ರು ಈ ಅಮ್ಮ ಎಸ್ ನಾರಾಯಣಕ್ಕೆ ಸಿಕ್ಬಿಟ್ರೆ ಶ್ರುತಿನ ಆ ಕಥೆ ಇಲ್ಲ, ಇವ್ರನ್ನ ಹಾಕೊಂಡ್ಬಿಡು. ಏನು ಪರ್ಫಾರ್ಮೆನ್ಸ್ ನಿಂತು? ನನ್ನ ಮಗ ಅಂಥವನಲ್ಲ ರೀ, ತುಂಬ ಅವನೇನೋ ಏನೋ ಅಚಾನಕ್ ಆಗ್ಬಿಟ್ಟಿದೆ. ನನಗೆ ಆ ಸ್ಟೇಟ್ಮೆಂಟ್ ಬೇಸರ ಆಯಿತು. ಯಾವುದೋ ಬಾಡಿ ಏನೋ ಬಾಡಿ ಬಿಲ್ಡಿಂಗ್ ಏನೋ ಗೆದ್ದಂತೆ ಸಾವಿರಾರು ಜನ ಫೋನ್ ಮಾಡೋರಂತೆ ಅವನಿಗೆ, ಸಾವಿರಾರು ಜನ ಮಾಡ್ತಿರಂತೆ. ಏನು ಸಲ್ಮಾನ್ ಖಾನ್ ಅವನು ಹೇಳಿ ಸರ್, ನೀವು ಹೇಳಿ, ಮಾಧ್ಯಮದವ್ರು ನೀವು ಹೇಳಿ, ಅವ್ನು ಸಲ್ಮಾನ್ ಖಾನ್ ಸರ್. ಸೊ ಇವೆಲ್ಲ ನಮಗೆ ಆಗ್ತಾರಂತ ತುಂಬ ನೋವಾಗಿದೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಆಮೇಲೆ ಈಗ ಯಾರೋ ಬಂದು ಸಮಾಧಾನ ಹೇಳೋದು, ಅಲ್ಲಿ ಯಾರು ಅವರು ಏನವರು ಏನು 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 ಸಮಾಧಾನ ಹೇಳ್ತಾರೆ? ಅವರು ಸಮಾಧಾನ ಹೇಳಲೇಬೇಕು ಅಂತಿದ್ದಿದ್ರೆ ಅವರ ಕಮ್ಯುನಿಟಿಲಿ ಯಾರು ಕೋರ್ಟ್ನ ಕೇಸ್ ತಗೋಬೇಡಿ ಅಂತ ಹೇಳಿ, ಅದು ಕೊಡುವಂತ ಮೊದಲ ಯಾರು ತಗೋಬಾರ್ದು. ಯಾರು ಅವ್ರ ಪರ ಕೇಸ್ ತ್ವರಿತಗತಿಲಿ ಇತ್ಯರ್ಥ ಆಗಬೇಕು. ಆಮೇಲೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ ಲೀಡರ್ಗಳು ನಿಮ್ಗೆ ಹೇಳೋಷ್ಟು ದೊಡ್ಡವನ್ರಪ್ಪ, ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೋವು ಮಾಡಬೇಡಿ. ನಿಮ್ಗೆ ಯಾರು ನೋವು ಆಲ್ರೆಡಿ ನೋವಲ್ಲಿರ್ತಾರೆ, ನೀವು ಅಷ್ಟೇ. ದಯವಿಟ್ಟು ಜೊತೇಲಿ ಇನ್ನೊಂದು ಪೇರೆಂಟ್ಸ್ ಕೇಳುವಂತ ಮಾತು, ಸ್ವಲ್ಪ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಜೊತೆ ಸ್ನೇಹದಲ್ಲಿರ್ತಾರೆ, ಇದೆಲ್ಲ ಗಮನಿಸಿ. ಲಾಸ್ಟ್ ಥಿಂಗ್ ನಾನು ಹೇಳಲೇಬೇಕು ಅಂತಿರೋದು ಆ ಫೋಟೋಸ್ ಎಲ್ಲ ಇತ್ತೀಚೆಗೆ ಫೋಟೋಸ್. ಈಗ ಅವ್ನು ಜೈಲಿದ್ದಾನೆ ಅಂದರೆ ಹೊರಗಡೆ ಬರ್ತಾ ಇದೆ ಅಂದರೆ ಅವ್ನು ಯಾರಿಗೋ ಕಳಿಸಿರ್ತಾನೆ ಅಂತ ತಾನೆ ಅರ್ಥ ಫೋಟೋಸ್. ಸೊ ನಿಮಗೂ ಒಂದು ಬ್ಲ್ಯಾಕ್ಮೇಲ್ ಮಾಡೋ ಇಂಟೆನ್ಷನ್ ಇದ್ದಾಗ ಇಂಥ ಕೆಲಸಗಳೆಲ್ಲ ಮಾಡಿ. ಈಗ ಒಂದು ನೇರವಾಗಿ ಹೇಳ್ತೀನಿ ಸರ್, ಮಾಧ್ಯಮದವ್ರನ್ನ ಯಾರೋ ಯಾರ ಜೊತೆನೋ ಅಟ್ಲೀಸ್ಟ್ ಸಂಬಂಧ ಅವ್ರ ತಂದೆ ಏನೋ ಹೇಳ್ತಾರೆ ಲವ್ ಅಫೇರ್ ಇತ್ತು ಅಂತ. ಒಡಿ ನಿಂಬ ಅಫೇರ್ ಏನು ಅಫೇರ್ ಅಂದ್ರೆ ಏನು ಅನೈತಿಕ ಸಂಬಂಧ ಅಂತ ಏನವೆಲ್ಲ ಮಾತಾಡೋ ಅಂತ ಮಾತು ಅವ್ರ ಅಪ್ಪ ಬಾಯಲ್ಲಿ ಬಂದು ಮಾಸ್ಟರ್ ಅವರು
ಇಬ್ರು ತಪ್ಪು ಮಾಡಬಾರ್ದು ಸರ್ ಪ್ರಪಂಚದಲ್ಲಿ. ಒಂದು ಶಿಕ್ಷಕ, ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ಎರಡನೇದು ಹೋಮ್ ಮಿನಿಸ್ಟರ್. ಇಲ್ಲ, ಯಾರು ಬೇಕಾದ್ರೆ ತಪ್ಪು ಮಾಡ್ಬೋದು, ಅಲ್ಲ ನಂಗೆ ಯಾರು ಮಾಡಬಾರ್ದು. ಅಟ್ಲೀಸ್ಟ್ ಬೇರೆಯವ್ರು ತಪ್ಪು ಮಾಡೋಕೆ ಕ್ಷಮೆ ಇದೆ. ಪ್ರಧಾನಮಂತ್ರಿ ಮಾಡೋ ನಡೀದೇ, ಮುಖ್ಯಮಂತ್ರಿ ಮಾಡಿ, ಹೋಮ್ ಮಿನಿಸ್ಟರ್ ಮಾಡಬಾರ್ದು. ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆನೇ ಅವ್ರ ಕೈಲಿರುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಇಡೀ ರಾಜ್ಯ ಕಾನೂನು ವ್ಯವಸ್ಥೆನೇ ಹಾಳಾಗೋಗುತ್ತೆ. ಇಲ್ಲಿ ನನ್ಗೆ ಯಾರ ಮೇಲೆ ಸಮಸ್ಯೆ ಇಲ್ಲ, ಅವ್ರ ಹುಡುಗಿ ಅಪ್ಪ ಶಿಕ್ಷಕರಂತೆ, ನಂಗೆ ಅವ್ರದೊಂದೇ ಸಮಸ್ಯೆ ಆಗ್ತಾ ಇರೋದು. ಅವ್ರು ಹೇಳ್ತಾ ಇರೋದೇನು, ಮಕ್ಕಳಿಗೆ ಏನು ಶಿಕ್ಷಣ ಕೊಟ್ಟಿದ್ದಾರೆ ಇವರು. ನನಗೂ ನನ್ನ ತಂದೆ ಜೊತೆ ಅಸಮಾಧಾನ ಇತ್ತು ಸರ್, ಒಂದೆರಡು ಸಲ ನಾವು ಜಗಳಾಡಿದ್ದೀವಿ, ವೈಮನಸ್ಸಿತ್ತು. ಈಗಲೂ ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಬದುಕ್ತಾ ಇರ್ತೀನಿ. ನಾನು ಯಾರು ಕೇಳಲ್ಲ ನನ್ನ ಸಿನಿಮಾದಲ್ಲಿ ಏನು ಮಾಡ್ತೀನಿ, ಬೆಂಗಳೂರು ಹಿಂಗಿರ್ತೀನಿ ಅಂತ. ನನಗಿರೋವಂಥದ್ದು ಏನು ಅಂದರೆ, ನಮಗೆ ಜನ್ಮ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ, ಇಲ್ಲೋರ ಕಡೆ ಅವ್ರ ತಲೆ ತಗ್ಸ್ಬಾರ್ದು ಅನ್ನೋ ಕಾರಣಕ್ಕೆ ಏನೋ ಮಾಡ್ತೀವಿ. ಹಾಗಂತ ಭಾಳ ಶ್ರೇಷ್ಠ ಅಲ್ಲ ಅವೆಲ್ಲ. ನಮಗೂ ಈ ಥರ ಒಂದು ಜಗಳಗಳಾಗುತ್ತೆ, ಡಿಫ್ರೆನ್ಸ್ ಆಫ್ ಒಬ್ಬ ಕೊಲೆ ಮಾಡುವಷ್ಟು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ವಿಕೃತತೆ ಇದೆ ಅಂದರೆ ನೀವು ಏನು ಮೆಸೇಜ್ ಕೊಡುತ್ತೆ, ನಂಗೆ ಅಷ್ಟೇ ಆಗ್ತಾ ಇರ್ತಾವ. ಕೊಲೆ ಮಾಡೋಕ್ಕೆ ಅಂದರೆ ಒಂದು ಸಲ ಅಲ್ಲ ಸರ್, 9 ಸಲ ಚುಚ್ಚುತ್ತಾನೆ ಅಂತ ಹೇಳಿದ್ರು. ಕ್ಯಾಂಪಸ್ಗೆ ಅದು ಇವರು ಕ್ಯಾಂಪಸ್ಗೆ ಸೆಕ್ಯೂರಿಟಿ ಕೊಡೋದು ಬಿಟ್ಟು ಅವ್ರ ಮನೆ ಕೊಟ್ಟರು. ನಮ್ಮ ದೇಶದಲ್ಲಿ ಕಸಬ್ಬು ಸೆಕ್ಯೂರಿಟಿ ಕೊಟ್ಟಿದ್ರು ಬಿಡಿ, ಅದೇನು ಬೇರೆ ಮಾತಲ್ಲ, ಕಸಬ್ಬು ಸೆಕ್ಯೂರಿಟಿ ಕೊಟ್ಟು ಮಾಡಿದ್ವಿ. ಸೊ ನಿಮಗೆ ಹೇಳೋದು ಒಂದೇ ಮಾತು, ಸಾಧ್ಯವಾದರೆ ಇಲ್ಲಿ ರಾಜಕೀಯ ಬಿಡಿ, ನೀವು ಯಾವ ಪಕ್ಷದವರಾಗಿ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ಗೆ ಬರೋಣ ಅಂತಿದ್ದೆ. ಮುಂದಿನ ವಾರ ಟ್ರೈಲರ್ ಲಾಂಚ್, ಎಲೆಕ್ಷನ್ ಮುಗಿದ ತಕ್ಷಣ ನಮ್ಮ ಸಿನಿಮಾ ಟ್ರೈಲರ್ ಲಾಂಚಿಗೆ ಪ್ರಮೋಷನ್ಗೆ ಬರೋಣ ಅಂತ ಇತ್ತು. ಇಲ್ಲಿ ಸಾವು ಮನೆ ಬರೋಂಗಾಯಿತು. ತೀವ್ರ ನೋವಿಂದ ದುಃಖದಿಂದ ಬಂದಿದ್ದೀನಿ. ನನಗೆ ನಮ್ಮ ಜನ ಸೇಫ್ ಆಗಿರ್ಬೇಕು ಸರ್, ಇದು ನಮ್ಮ ದೇಶ. ನಿಮಗೆ ಅಂತ ಬಹಳಷ್ಟು ಒಂದು ಮಾತು ಹೇಳ್ತೀನಿ ಸರ್, ಇರೋದು ಒಂದು ದೇಶ. ಎಲ್ಲ ಪೊಲಿಟಿಕ್ಸ್ಗೆ ಪೊಲಿಟಿಷಿಯನ್ಸ್ಗೆಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊಘಲ್ ಕಾಲದಿಂದನೂ ದೌರ್ಜನ್ಯ ನಡ್ಕೊಂಬಂದಿದೆ. ಬ್ರಿಟಿಷ್ ಇದ್ರು ಆಗಲೂ ಎಲ್ಲ ಅಷ್ಟೆಲ್ಲ ಮಾಡಿದ್ರು, ಆಗಲೂ ಏನೂ ಆಗಿಲ್ಲ. ಕೆಲವು ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಭಯ ಆಗಿಬಿಡುತ್ತೆ ಸರ್. ಅಟ್ಲೀಸ್ಟ್ ನಾವು ನಮ್ಮ ಸತ್ತ ನಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ಅಟ್ಲೀಸ್ಟ್ ಅವ್ರಿಗೆ ಇಂಥದ್ದೊಂದು ಧರ್ಮ ಇತ್ತು ಅಂತ ಉಳ್ಕೊಳ್ಳಿ ಬಿಡಿ. ಇಷ್ಟು ಅವ್ರಿಗೆ ತುಂಬ ಕಷ್ಟದ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಿ. ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲಿದೆ ಸರ್, ಮಾಡಿ ಸರ್, ಯಾವುದೂ ತಪ್ಪಲ್ಲ. ರಾಜಕೀಯ ಬದುಕಬೇಕು, ನೀವು ಮಾಡ್ತೀರಾ ಮಾಡಿ, ಎಲ್ಲರೂ ಮಾಡಿ. ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ, ಓಲೈಕೆ ರಾಜಕಾರಣ ಯಾರು ಮಾಡಬೇಡಿ. ನಾನು ಯಾರನ್ನೂ ಹೆಸರು ಹೇಳಲ್ಲ, ಇದು ಯಾರ್ದು ಅಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕಠಿಣ ಕಾನೂನನ್ನ ತಗೊಳ್ಳೋದಾದ್ರೆ ನೀವು ಮಿನಿಸ್ಟರ್ ಮಾಡಿಟ್ಟಿದ್ದಾರೆ ಸರ್, ಸೆಂಟ್ರಲ್ ನಿಮ್ಮ ಕೈಲಿ ಅಧಿಕಾರ ಇತ್ತು ಸರ್, ಫುಲ್ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ವ ಸರ್. ಇಷ್ಟೆಲ್ಲ ಹೇಳ್ತೀನಿ, ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್. ಪ್ರಹ್ಲಾದ್ ಅವರು ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ, ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ತಿಳ್ಕೊಳ್ಳಿ. ಶುಡ್ ಬಿ ನೀವು ಸಮ್ಟೈಮ್ಸ್ ಉಗ್ರ ನರಸಿಂಹ ಆಗ್ಬೇಕಾಗುತ್ತೆ. ಕೆಲವೊಂದು ಕಠಿಣ ನಿರ್ಧಾರಗಳು ಇಲ್ದಾರೆ ಇಲ್ಲಿನ ಹೆಣ್ಮಕ್ಳಿಗೆ ಹಿಂಗೆ ಹೊರಟೋಗ್ತಾರೆ ಸರ್. ಎಲ್ಲ ಹೋದ್ಮೇಲೆ ಏನು ಮಾಡ್ತೀರಾ ಸರ್? ಇದನ್ನ ಅಟ್ಲ ಇನ್ನೊಂದು ಇಸ್ಲಾಮಾಬಾದೋ ಇನ್ನೊಂದು ಕೇರಳನೋ ಆಗ್ಬಾರ್ದು ಸರ್. ತಾಲಿಬಾನ್ ನಮ್ಮ ಕರ್ನಾಟಕ ಸರ್, ಒಂದು ದೇಶ ಇದೆ ಸರ್. 500-600 ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ. ನಮ್ಮಪ್ಪ ಅವರಪ್ಪ ಅವ್ರ ತಾತ 1000 ಜನರು ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್. ರಾಜಕೀಯ ಕಾರಣಗಳಿಗೆ ಯಾರು ಎಲ್ಲ ಪಕ್ಷಕ್ಕೆ ಸೇರಿಸಿ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗಲ್ಲ, ಆಮೇಲೆ ಒಬ್ರಿಗೆ ಅಂತ ಅನ್ಕೊಂಡ್ಬಿಡ್ಬೇಡಿ, ಎಲ್ಲ ಪಕ್ಷವ್ರು ಸೇರಿಸಿ ಹೇಳ್ತಾ ಇರೋದು. 1000 ವರ್ಷದಿಂದ ನಮ್ಮಪ್ಪ ತಾತ ಬಲಿದಾನ ಕೊಟ್ಟು ಇವತ್ತು ಉಳಿಸ್ಕೊಟ್ಟಿದ್ದಾರೆ. ಆ ಧರ್ಮ, ಅಂತಹ ಒಂದು ಧರ್ಮ ರಾಜಕೀಯ ಕಾರಣಗಳಿಗೆ ಇದಾಗ್ಬಾರ್ದು ಸರ್. ನೀವು ರಾಜಕೀಯ ದಯವಿಟ್ಟು ಮಾಡಿ, ಇನ್ಯಾರು ಕೇಳಲ್ಲ. ನಮ್ಮ ಜನಗಳನ್ನ ನೋಯಿಸ್ಬೇಡಿ ಸರ್, ಹಿಂದೂಗಳನ್ನ ಭಾರತದಲ್ಲಿ ಬದುಕೋಗ್ಬಿಡಿ, ಅವರು ಬದುಕ್ತೀವಿ, ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ. ಆದರೆ ಓಲೈಕೆ ಬೇಡ ಸರ್.